ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಸ್ಮಾಲ್ ನೆಕ್ಲೆಸ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಚಿಕ್ಕ ನೆಕ್ಲೆಸ್ ಡಿಸೈನ್ಸು ತೋರಿಸಿ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟು ಯಾವ್ದು ತೊಗೊಂಡ್ರೆ ಒಳ್ಳೇದು, ಲಾಂಗ್ ತೊಗೊಂಡ್ರೆ ಒಳ್ಳೇದಾ, ಚಿಕ್ಕ ತೊಗೊಂಡ್ರೆ ಒಳ್ಳೇದಾ ಅನ್ನೋ ಥರನೂ ಕೇಳಿದ್ದೀರಾ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವೆಲ್ಲ ಥರದ್ದು ತೊಗೋಬೋದು. ಆದರೆ ಸ್ಮಾಲ್ ಬಜೆಟೇ ಆದರೆ ನಾನು ಬಂದು ಒಂದು ಸತಿನೇ ತೊಗೊಳೋಕ್ಕಾಗೋದು, ಯಾವಾಗಲೂ ತೊಗೊಳೋಕ್ಕಾಗಲ್ಲ. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ, ಗೋಲ್ಡ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ತೊಗೋಬೇಕು ಅಂತಿದ್ದೀನಿ, ಎಂಥದ್ದು ತೊಗೊಂಡ್ರೆ ಒಳ್ಳೇದು ಅಂತಂದರೆ, ಇಂಥ ಡಿಸೈನ್ ತೊಗೊಂಡ್ರೆ ಖಂಡಿತವಾಗ್ಲೂ 2-in-1 ಅಂತ ಹೇಳ್ಬೋದು. ನೀವು ಸ್ಯಾರಿಗೊಂಥರ ಡಿಸೈನ್ ಹಾಕಿದ್ರೆ, ಡ್ರೆಸ್ಗೊಂಥರ ಡಿಸೈನನ್ನು ನೀವು ವಿಯರ್ ಮಾಡ್ಬೋದು. ಸೊ ನನಗೆ ತುಂಬಾ ಫೇವ್ರೇಟ್ ಈ ನೆಕ್ಲೆಸ್ಸು. ಸೊ ಈ ನೆಕ್ಲೆಸ್ ಬಂದು ನಾನು RR ಗೋಲ್ಡ್ ಪ್ಯಾಲೇಸು ಹೊಸದಾಗ ಸ್ಟಾರ್ಟ್ ಮಾಡಿದ್ರು ಯಲಹಂಕದಲ್ಲಿ, ಆಗ ತೊಗೊಂಡಿದ್ದು. ನನ್ನ ಚಿಕ್ಕ ಮಗ ಒಂದು 6-7 ತಿಂಗಳು ಮಗು ಅಂತ ಅನ್ಸುತ್ತೆ, ಆಗ ಚಿಕ್ಕ ಮಗು ಅವನು, ಒಂದು 6 ತಿಂಗಳು ಅನ್ಸುತ್ತೆ. ಸೊ 2015 ತೊಗೊಂಡಿದ್ದು ನಾನು ಈ ನೆಕ್ಲೆಸು. ಆಗ ಬಂದು ರೇಟು 2800 ಏನೋ ಇತ್ತು, ಸರಿಯಾಗಿ ನೆನಪಿಲ್ಲ ನನಗೆ. ಸೊ ಜೊತೆಗೆ ನಾನೇ ಹೋಗಿನೇ ನಮ್ಮ ಮನೆಯವ್ರ ಜೊತೆ ತೊಗೊಂಡಿದ್ದು. ನನ್ನ ಚಿಕ್ಕ ನೆಕ್ಲೆಸ್ ಒಂದಿತ್ತು, ಅದನ್ನು 16 ಗ್ರಾಮ್ದು, ಅದು ಹಾಕಿ ಇದನ್ನು ತೊಗೊಂಡಿದ್ದು. ಸೊ ಡಿಸೈನ್ ತೋರಿಸ್ತೀನಿ ನಿಮಗೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂತಂದರೆ, ಕೆಲವರು 2-2, 3-3 ತೊಗೋಬೇಕು ಅಂತ ಆಸೆ ಇರುತ್ತೆ, ಬಟ್ ಬಜೆಟ್ ಕಮ್ಮಿ ಇರುತ್ತಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಡಿಸೈನ್ ಈಗ ಇನ್ನೂ ರನ್ನಿಂಗಲ್ಲಿದೆ. ಒಂದು ವೇಳೆ ನಿಮಗೆ ಇದೇ ಥರ ಡಿಸೈನ್ ನಾನು ಮಾಡಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆ ಅಂತಂದರೆ, ನೀವು ಈ ಡಿಸೈನನ್ನು ಬಂದು ಫ್ಯೂಚರಲ್ಲಿ ಮಾಡಿಸ್ಕೊಳ್ಳಿ. ಇದು ಈ ನೆಕ್ಲೆಸ್ ಬಂದು ನೋಡೋದಕ್ಕೆ ಇದು ನೆಕ್ಲೆಸಾ, ಇದೇನು ಕಲ್ಚೈನ್ ಥರ ಇದೆ ಅಂತ ಅನಿಸ್ಬೋದು. ಇದು ನೆಕ್ಲೆಸೇನೆ, ಇದಕ್ಕೆ ಇದು ನಾನು ಎಕ್ಸ್ಟ್ರಾ ಕೊಡಿಸಿರೋದು. ನಂದು ಹಳೆ ನೆಕ್ಲೆಸಲ್ಲಿ ಇದ್ದಿದ್ದನ್ನೇ ನಾನು ಇದಕ್ಕೆ ಹಾಕಿಸ್ಕೊಂಡೆ. ಈ ನೆಕ್ಲೆಸ್ ಬಂದು ಸಿಂಪಲ್ಲಾಗಿ ಈ ಮೇಲೆ ಏನು ಡಿಸೈನ್ ಇದೆ ಇದೇ ಈ ಸೈಡ್ಗೂ ಕಂಟಿನ್ಯೂ ಆಗುತ್ತೆ. ಆದರೆ ಈ ಹಿಂದಿನ ಭಾಗ ಏನು ಕಾಸು ಕಾಣಿಸ್ತಿದೆ, ಇದು ಬಂದು ಹಿಂದೆ ಈ ಥರ ಇಲ್ಲ, ಬೇರೆ ಥರ ಇದೆ. ಇದನ್ನು ನಾನು ಆದಷ್ಟು ಟ್ರೆಡಿಷ್ನಲ್ ಸ್ಯಾರಿಗೆ, ರೇಷ್ಮೆ ಸೀರೆಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಈ ಡಿಸೈನ್ ನೋಡಿದ್ರೆ ಇದು ಬಂದು ಸಿಂಪಲ್ಲಾಗಿ ಈ ಥರ ಇದೆ. ಸೊ ಈ ಡಿಸೈನ್ ಬಂದು ಹೇಗಿದೆ ಅಂತಂದರೆ, ಇದೊಂಥರ ಹೂವು ಥರ ಇದೆ, ಫ್ಲವರಲ್ಲಿ ಎಲೆ ಲೀಫ್ ಇರೋ ಥರ ಬಂದಿರೋದು. ಸೊ ಇದನ್ನು ನಾನು ಆದಷ್ಟು ಕುರ್ತೀಸ್ಗೆ ಯೂಸ್ ಮಾಡ್ತೀನಿ, ಇಲ್ಲ ಫ್ಯಾನ್ಸಿ ಸ್ಯಾರೀಸ್ ಯಾವುದಾದ್ರೂ ಇತ್ತು ಅಂದರೆ ಅದಕ್ಕೆ ಈ ರೀತಿ ಯೂಸ್ ಮಾಡ್ತೀನಿ. ಸೊ ಇದು ಈ ಥರ ಹಾಕ್ಕೊಂಡ್ರೆ ಇನ್ನೂ ಲುಕ್ ಚೆನ್ನಾಗಿರುತ್ತೆ. ಇದು ಫುಲ್ಲಾಗಿ ಟ್ರೆಡಿಷ್ನಲ್ಲು 2-in-1 ಇದು. ಸೊ ಅವರು ಅವತ್ತು ನನಗೆ ಇದು 2-in-1 ಇದೆ ಮೇಡಮ್, ತಗೊಳ್ಳಿ, ಇದು ಹೊಸ ಡಿಸೈನ್ ಇದು ಅಂತ ಹೇಳಿದ್ರು. ಸೊ ಈಗ ಇವಾಗಲೂ ರನ್ನಿಂಗ್ ಇದೆ ಅನಿಸುತ್ತೆ, ಬಟ್ ನಿಮಗೆ ಮಾಡಿಕೊಡ್ತಾರೆ ಈ ಥರ ಕೇಳಿದ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ನಾನು ಇದ್ರ ಪಿಕ್ಚರ್ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ, ಫುಲ್ಲಾಗಿ ಕ್ಲಿಯರ್ಡಾಗಿ ಫೋಟೋ ಹಿಡಿದು ಹಾಕ್ತೀನಿ, ನೀವು ಇದನ್ನು ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ಇದು ಎಷ್ಟಪ್ಪ ಗ್ರಾಮು ಅಂತಂದರೆ, ಜಾಸ್ತಿ ಏನಿಲ್ಲ, 33 ಗ್ರಾಮ್ ಇದೆ. ನಿಮಗೆ ಬೇಕು ಅಂದರೆ ಇದನ್ನು ನೀವು 24 ಗ್ರಾಮ್ ಅಂದರೆ 3 ಸವರನ್ಗೆ ಕೂಡ ಮಾಡಿಸ್ಕೋಬೋದು, 20 ಗ್ರಾಮ್ಗೂ ಮಾಡಿಸ್ಕೋಬೋದು. ಲೈಟ್ ವೆಯ್ಟ್ ಆಗಿರುತ್ತೆ, ನಿಮ್ಗೆ ಅಷ್ಟು ಬಜೆಟ್ ಕೂಡ ಆಗಲ್ಲ. ಈಗ 20 ಗ್ರಾಮ್ ಅಂತಂದರೆ, ಈಗ ಗ್ರಾಮ್ ಬಂದು 6700 ಚಿಲ್ಲರೆ ಇದೆ, ಇದಕ್ಕೆ ವೇಸ್ಟೇಜ್ ಎಲ್ಲ ಒಂದು 10% ಬೀಳುತ್ತೆ. ಹೇಗೂ ನಿಮಗೆ ಒಂದು 7200, 7300 ಆ ರೀತಿ ರೇಟ್ ಬೀಳುತ್ತೆ. ನಿಮಗೆ ಆ ಥರ ಲೆಕ್ಕ ಹಾಕಕ್ಕೆ ಹೋದ್ರೂ ಕೂಡ ಒಂದು 1.5 ಲಕ್ಷದಲ್ಲಿ ನೀವು ಆರಾಮಾಗಿ ಒಂದು 20 ಗ್ರಾಮ್ ಲೆಕ್ಕಕ್ಕೆ ಮಾಡಿಸ್ಕೋಬೋದು, ವೇಸ್ಟೇಜ್ ಕಮ್ಮಿ ಹಾಕಿಸ್ಕೊಂಡು. ಒಂದು ವೇಳೆ ವೇಸ್ಟೇಜ್ ಜಾಸ್ತಿ ಇತ್ತು ಅಂದರೆ, ನನ್ನ ಪ್ರಕಾರ ನಿಮಗೆ ಇದರ ಪ್ರೈಸ್ ಬಂದು 1,60,000 ಆ ಥರ ಆಸುಪಾಸ ಆಗುತ್ತೆ. ಸೊ ಈ ಅಂದರೆ ನಾನು ಹೇಳ್ತಿರೋದು 20 ಗ್ರಾಮ್ ಲೆಕ್ಕಕ್ಕೆ. ಇಲ್ಲ ನಾನು ಒಂದು 25-30 ಗ್ರಾಮ್ ಮಾಡಿಸ್ಕೋತೀನಿ, ಒಂದೇ ಸತಿ ಬಜೆಟ್ ಹಾಕ್ತೀನಿ ಅಂದರೆ ಆರಾಮಾಗಿ ಈ ರೀತಿ ಡಿಸೈನ್ ಮಾಡಿಸ್ಕೋಬೋದು. ಎರಡು ನೆಕ್ಲೆಸ್ ಇದ್ದ ಹಾಗೆ ನಿಮಗೆ ಮನಸ್ಸಿಗೆ ಎರಡು ಥರ ಇರುತ್ತೆ. ಬಟ್ ಇದರಲ್ಲಿ ಏನಂತ ಒಂದಿದೆ ಅಂದರೆ, ನನಗೆ ಇದು ಒಂದೇ ಥರನೇ ಕಂಟಿನ್ಯೂ ಆಗೋಯಿತು, ಈ ಸೈಡನ್ನು ಈ ಸೈಡು, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಕಾಸಿದೆ, ಇಲ್ಲಿ ಬಂದು ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ, ಅಷ್ಟೇ ಯುನೀಕ್ ಆಗಿರುತ್ತೆ, ನಿಮಗೊಂಥರ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಇದನ್ನು ಆರಾಮಾಗಿ ನೀವು, ಇದಕ್ಕೆ ಡಾಲರ್ ಎಲ್ಲ ಬರಲ್ಲ, ಇದೇ ಥರನೇ ಬರೋದು. ಇದನ್ನು ಲಾಂಗ್ ಆಗಿ ಕೂಡ ಮಾಡಿಸ್ಕೋಬೋದು, ಅಂದರೆ ನಾವು ಲಾಂಗ್ ಹಾಕ್ಕೋತೀವಲ್ಲ, ಇದು ಶಾರ್ಟ್ ಬಂದರೆ ಲಾಂಗ್ ಆಗಿ ಕೂಡ ನಾವು ಮಾಡಿಸ್ಕೋಬೋದು. ಸೊ ಈ ರೀತಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗೆ ಆದಷ್ಟು ನಾನು ಜಾಸ್ತಿ ಈ ಥರದ್ದೇ ಟ್ರೈ ಮಾಡಿ, ಹೀಗೆ ಈ ಥರನೇ ಹಾಕೋದು, ಯಾವುದೇ ಟ್ರೆಡಿಷ್ನಲ್ ಸ್ಯಾರೀಸ್ ಜಾಸ್ತಿ ಹಾಕ್ಕೊಂಡಾಗ ಈ ರೀತಿ ಹಾಕ್ಕೋತೀನಿ. ಇಲ್ಲ ಬೇಡ ಅಂತಂದರೆ ಡ್ರೆಸ್ಗಳಿಗೆ, ಇಲ್ಲ ನಾರ್ಮಲ್ ಸ್ಯಾರೀಸ್ಗೆ ಈ ರೀತಿ ವಿಯರ್ ಮಾಡ್ತೀನಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ, ಆ ಸೈಡ್ಗೂ ಈ ಸೈಡ್ಗೂ ಲುಕ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ.
ಈ ಸೈಡ್ಗೆ ಒಂದು 80% ಚೆನ್ನಾಗಿ ಕಾಣಿಸಿದ್ರೆ ಈ ಸೈಡ್ಗೆ 100% ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಕಾಸು ಇರೋದ್ರಿಂದ ಟ್ರೆಡಿಷ್ನಲಾಗಿ ಫೇಸು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಬಂದು ಇದನ್ನು ಅವಾಗ ತೊಗೊಂಡಿದ್ದು, ಈಗ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಇದು ಇದು ಲಾಂಗ್ ಕೂಡ ಮಾಡಿಸ್ಕೋಬೋದು ನೀವು, ಒಂದು 40 ಗ್ರಾಮ್ಸ್ಗಾದರೂ ನೀವು ಲಾಂಗಾಗಿ ಒಂದು ಇಲ್ಲಿಗೆ ಬರುತ್ತೆ, ಲಾಂಗಾಗಿ ಬರುತ್ತೆ, ಚಿಕ್ಕದಾಗಿ ಇದನ್ನು ಮಾಡಿಸ್ಕೋಬೋದು. ಇಲ್ಲ ಈಗ ನನಗೆ ಕಡಿಮೆ ಬಜೆಟ್ ಇದೆ, 1.5 ಲಕ್ಷ ಇದೆ ಅನ್ನೋರು ಬಂದು ಆರಾಮಾಗಿ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಇದೆ, ನಿಮಗೆ ತಿಕ್ತಿನ ಕೂಡ ಅವರು ಬೇಕಾದರೆ ಒಂದು ಸ್ವಲ್ಪ ತಿಕ್ನೆಸ್ ಕಡಿಮೆ ಮಾಡಿ ಕೂಡ ಮಾಡ್ಕೊಂಡು ಕೊಡ್ತಾರೆ. ಸೊ ಇದ್ರ ಫೋಟೋ ನಾನು ಎಂಡಿಂಗಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಮತ್ತು ಇದಕ್ಕೆ ನನಗೆ ಬಂದು ಅವರು ನಾರ್ಮಲ್ ದಾರ ಕೊಟ್ಟಿದ್ರು, ಅಂದರೆ ಥ್ರೆಡ್ದು ಕೊಟ್ಟಿದ್ರು. ನನಗೆ ಥ್ರೆಡ್ದೆಲ್ಲ ಇಷ್ಟ ಆಗಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ ಇಲ್ಲಿ, ಮತ್ತು ಸರಿಯಾಗಿ ಲೂಸು ಟೈಟ್ ಆಗಿ ಇಲ್ಲಿ ಏನಾದರೂ ಬಿಟ್ಕೊಂಬಿಡ್ತು ಅಂದರೆ ಏನಾದರೂ ಬಿದ್ದೋಗುತ್ತೆ ಅಂತಾರೆ, ಡೂಪ್ಲಿಕೇಟ್ ಥರ ಕಾಣಿಸುತ್ತೆ ಅಂತ. ನಾನೇನು ಮಾಡಿದೆ ಅಂತಂದರೆ, ನಾನು ನೆಕ್ಲೆಸ್ ಹಾಕಕ್ಕೆ ಹೋಗಿದ್ನಲ್ಲ 15 ಗ್ರಾಮ್ 16 ಗ್ರಾಮ್ದು, ಅದರಲ್ಲಿ ಹತ್ತತ್ರ ಒಂದು 3 ಗ್ರಾಮ್ಸಷ್ಟು ಚೈನೇ ಇತ್ತು. ಆ ಚೈನ್ ತೆಗೆದು ಇದಕ್ಕೆ ನಾನು ಹಾಕ್ಸ್ಕೊಂಡೆ, ಅದು ಜಸ್ಟ್ 13 ಗ್ರಾಮ್ಸ್ ಬಂತು. ಅದನ್ನೆಲ್ಲ ಹಾಕಿ ನಮ್ಮ ಮನೆಯವ್ರದ್ದು ಒಂದು ಉಂಗುರ ಎಲ್ಲ ಹಾಕಿ ನಾನು ತೊಗೊಂಡಿದ್ದಿದ್ದು. ನೀವೂ ಪ್ಲ್ಯಾನ್ ಮಾಡಿ ತಗೊಳ್ಳಿ. ಮತ್ತು ನನಗೆ ಇದ್ರದ್ದು ಇದೇನು ಕಲ್ಲಿದೆ, ಇದು ಒಳಗಡೆ ರೂಬೀಸ್ ಹಾಕಿದಾರಲ್ಲ, ಇದ್ರದ್ದೆಲ್ಲ ಬಿದ್ದಿಲ್ಲ, ಯಾಕಂದರೆ ನನಗೆ ಸ್ಟೋನ್ ಬಂದು ವಿತೌಟ್ ಸ್ಟೋನ್ ಚಾರ್ಜಲ್ಲಿ ಹಾಕಿದ್ದಿದ್ದು. ಇದಕ್ಕೆ ಹತ್ತತ್ರ 13-14% ವೇಸ್ಟೇಜ್ ಹಾಕಿದ್ರು. ನೀವು ಮಾತಾಡಿ ಬಾರ್ಗಿನ್ ಬೇಕಾದರೆ ಮಾಡಿ ನೀವು ತಗೋಬೋದು. ಇದು ಬಂದು ಸಿಂಪಲ್ ಡಿಸೈನೇ, ಬಟ್ ಹಾಕ್ಕೊಂಡ್ರೆ ಮಾತ್ರ ಇದು ಬಂದು ಒಳ್ಳೆ ಲುಕ್ ಇರುತ್ತೆ. ಸೊ ಇದು ನಾನು ನಿಮಗೆ ಫೋಟೋ ಹಿಡಿದು ಸೈಡಲ್ಲಿ ಹಾಕ್ತೀನಿ. ನೀವು ನೀಟಾಗಿ ಇದನ್ನು ಒಂದು ಬೇಕ್ ಮಾಡಿಸ್ಕೊಳ್ಳೋ ಐಡಿಯಾ ಇತ್ತು ಅಂದರೆ ಮಾಡಿಸ್ಕೊಳ್ಳಿ. ತುಂಬ ಜನ ಕೇಳಿದ್ದೀರಾ, ಅದಕ್ಕೋಸ್ಕರನೇ ನೆಕ್ಲೆಸ್ ಯಾವ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಲಾಂಗ್ ಶಾರ್ಟ್ ಆ ಥರ. ಶಾರ್ಟ್ ನೆಕ್ಲೆಸ್ ಬಂದು ಒಳ್ಳೆಯದೇ, ಯಾಕಂದರೆ ನಮಗೆ ಕತ್ತಿಗೆ ನಮ್ಮ ಫೇಸ್ಗೆ ಚೆನ್ನಾಗಿ ಹತ್ತಿರವಾಗಿ ಕಾಣಿಸುತ್ತೆ. ಇದನ್ನೇ ನಾನು ಲಾಂಗಾಗಿ ಹಾಕ್ಕೊಂಡೆ ಅಂದರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದೇ ಇಲ್ಲ. ಅಂದರೆ ಲಾಂಗ್ ನೆಕ್ಲೆಸ್ ಯಾವತ್ತೂ ಅಷ್ಟೇ, ಶಾರ್ಟ್ ನೆಕ್ಲೆಸ್ ಇದ್ರೇ ಲಾಂಗ್ ನೆಕ್ಲೆಸ್ಗೆ ಚೆನ್ನಾಗಿ ಕಾಣಿಸೋದು. ನೀವು ಬೇಕಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಲಾಂಗ್ ಇತ್ತು ಅಂದರೆ ಜಸ್ಟ್ ಲಾಂಗ್ ಚೈನ್ ಒಂದು ಹಾಕ್ಕೊಂಡ್ಬಿಟ್ಟು, ಬರೀ ತಾಳಿ ಚೈನು ಲಾಂಗ್ ಚೈನ್ ಒಂದು ಹಾಕ್ಕೊಂಡು ಇಲ್ಲಿ ಬರೀ ಖಾಲಿ ಬಿಟ್ಟು ನೋಡಿ, ನಿಮ್ಗೆ ಒಡವೆ ಹಾಕ್ದಂಗೆ ಅನಿಸಲ್ಲ. ಅದೇ ಜಸ್ಟ್ ನೀವೊಂದು ಸಿಂಪಲ್ ತಾಳಿ ಚೈನ್ ಜೊತೆಗೆ ಈ ಥರದ್ದು ಒಂದು ನೆಕ್ಲೆಸ್ ಹಾಕ್ಕೊಂಡ್ರೆ ಲಾಂಗ್ ಚೈನ್ ಬೇಕು ಅಂತ ಅನ್ಸೋದೇ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಬಜೆಟ್ ನೋಡ್ಕೊಳ್ಳಿ, ಬಜೆಟ್ ಜಾಸ್ತಿ ಇತ್ತು ಅಂತಂದರೆ ನೀವು ಲಾಂಗ್ ಮತ್ತು ಶಾರ್ಟ್ ಎರಡು ಮಾಡಿಸ್ಕೋಬೋದು. ಇಲ್ಲ ನನ್ನ ಬಜೆಟ್ ತುಂಬ ಕಮ್ಮಿ ಇದೆ, ಒಂದು ಸ್ವಲ್ಪ ಇದೆ, ಮಾಡಿಸ್ಕೋಬೋದು ಅಂದರೆ ಈ ಥರದ್ದು ಮಾಡಿಸ್ಕೊಂಬಿಡಿ. ಎರಡು ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಿಂಗೊಂದು ಹಾಕ್ಕೊಬೋದು, ಹಿಂಗೊಂದು ಹಾಕ್ಕೊಬೋದು. ಸೊ ಇದು ಬಂದು ನಾನು ಅವಾಗ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೇನೆ, ಬಟ್ ಇದು ನಾನು ಲಾಂಗ್ ನೆಕ್ಲೆಸ್ ಜೊತೆಗೆ ಹಾಕ್ಕೋತೀನಿ, ಒಂದೊಂದು ಸತಿ ಶಾರ್ಟಾಗೂ ಹಾಕ್ಕೋತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಒಂದು ವರ್ಷ, ಅವಾಗ ತುಂಬ ಜನ ಕೇಳಿದ್ರೆ ಡಿಸೈನ್ಸ್, ಅವಾಗ ನಾನು ವೀಡಿಯೋ ಹಾಕಿದ್ದೆ. ಬಟ್ ಈಗಿದು ಎಕ್ಸ್ಟ್ರಾ ಏನಕ್ಕೆ ಮಾಡಿದ್ದೀನಿ ಅಂತಂದರೆ, ಈಗ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರೋದ್ರಿಂದ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಕೂಡ ನಾನು ಇದನ್ನು ಮಾಡಿರೋದು. ಸೊ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡಿಸ್ಕೊಳ್ಳಿ. ಇಲ್ಲ ಇದೇ ಥರ ಡಿಸೈನ್ಸಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಅವರು ಅಂದರೆ 2-in-1 ತೋರಿಸಿದ್ರು ಅಂದರೆ ನೀವು ಅವಾಗ ಕೂಡ ಕಸ್ಟಮೈಸ್ ಮಾಡಿ ಮಾಡಿಸ್ಕೋಬೋದು. ಇದಿಷ್ಟ ಆದರೆ ಇದನ್ನು ಮಾಡಿಸ್ಕೊಳ್ಳಿ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನಿಸ್ತು ಅಂತ ಕಮೆಂಟ್ ಮಾಡಿ. ಒಂದು ಒಳ್ಳೆಯ ಮನಿ ಸೇವಿಂಗ್ ಮಾಡಿ ನಾವು ಏನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸೋವಾಗ ಆರಾಮಾಗಿ ಇಂಥವು ತೊಗೋಬೋದು. ಜಾಸ್ತಿ ಸ್ಟೋನ್ ಇಲ್ಲ, ಜಾಸ್ತಿ ವೇಸ್ಟಾಗಿ ಹೋಗುವಂಥ ಡಿಸೈನ್ ಅಲ್ಲ, ಹೆಚ್ಚಿಗೆ ಇರೋ ವೇಸ್ಟೇಜ್ ಅಂದರೆ ನಾವು ವೇಸ್ಟೇಜ್ ಪೇ ಮಾಡುವಂಥ ಡಿಸೈನ್ ಇಲ್ಲ, ಇದು ನಾರ್ಮಲ್ ಡಿಸೈನೇ. ಒಂದು ವಿಧದಲ್ಲಿ ಇದು ನಾರ್ಮಲ್ ಡಿಸೈನ್ ಅಂದರೂ ಇದು ಬಂದು ಆ್ಯಂಟಿಕ್ ಡಿಸೈನ್ ಆಗುತ್ತೆ, ಕಂಪ್ಲೀಟಾಗಿ ಆ್ಯಂಟಿಕ್ ಡಿಸೈನ್ ಇದು. ಆರಾಮಾಗಿ ನೀವು ತೊಗೊಳ್ಳಿ. ಒಂದು ಕಡೆ ಫ್ಯಾನ್ಸಿ ಕಾಣಿಸುತ್ತೆ, ಫ್ಯಾನ್ಸಿ ಡಿಸೈನ್ ಕೂಡ ಆ್ಯಡ್ ಆಗಿದೆ. ಒಂದು ಕಡೆ ಬಂದು ನಿಮಗೆ ಈ ರೀತಿ ಆ್ಯಂಟಿಕ್ ಡಿಸೈನ್ ಕೂಡ ಆ್ಯಡ್ ಆಗಿದೆ. ಸೊ ಎರಡೂ ಹೇಳ್ಬೋದು ನೀವು, ಫ್ಯಾನ್ಸಿ ಡಿಸೈನ್ ಒಂದು, ಆ್ಯಂಟಿಕ್ ಡಿಸೈನ್ ಒಂದು, ಎರಡೂ 2-in-1 ಆಗಿರೋ ಥರ ನೆಕ್ಲೆಸ್ ಅಂತ ಹೇಳಿ. ಆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ, ಈ ಥರ ತೊಗೊಳ್ಳೋವಾಗ. ಒಂದೇ ಥರ ತೊಗೊಂಡ್ರೆ ನಾವು ಹೇಗೂ ಒಂದೇ ಯೂಸ್ ಮಾಡ್ತೀವಿ, ಬಟ್ ಈ ಥರ ತೊಗೊಂಡಾಗ ನೀವು ಡ್ರೆಸ್ಗೆ ಒಂದ್ಸತಿ, ಲೆಹಂಗಾ ಯೂಸ್ ಮಾಡೋವಾಗ ಒಂಥರ, ನಾರ್ಮಲಾಗಿ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿಗೆ ಒಂಥರ, ಮತ್ತು ನೀವು ಟ್ರೆಡಿಷ್ನಲ್ ಸ್ಯಾರಿ ರೇಷ್ಮೆ ಸೀರೆ, ಈ ಲೆನಿನ್ ಸ್ಯಾರೀಸು, ಮತ್ತು ತುಂಬಾ ಟಿಶ್ಯೂ ಸ್ಯಾರೀಸ್ ಎಲ್ಲ ಯೂಸ್ ಮಾಡ್ತೀರಾ, ಮತ್ತು ಕಾಪರ್ ಸಿಲ್ಕ್ ಸ್ಯಾರೀಸ್ ಯೂಸ್ ಮಾಡೋವಾಗ ಈ ಥರ ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಯುನೀಕಾಗಿ ಅಷ್ಟು ಕತ್ತು ತುಂಬ ಒಂಥರ. ಈ ಚೋಕರ್ ಡಿಸೈನ್ ಎಲ್ಲ ಬರುತ್ತಲ್ಲ, ಚೋಕರ್ ಡಿಸೈನ್ ಬಂದು ಇಲ್ಲಿಂದ ಇಲ್ಲಿ ಗಂಟ ಇರುತ್ತೆ, ಅದಕ್ಕೆಲ್ಲ 60 ಗ್ರಾಮ್ಸ್ ಮೇಲೆ ತೊಗೋಬೇಕು, 40-60 ಗ್ರಾಮ್ಸ್ ಮೇಲೆ ತೊಗೋಬೇಕು. ಬಟ್ ಈ ರೀತಿ ಹಾಕ್ಕೊಳ್ಳೋವಾಗ ನಿಮಗೆ ಅದು ತುಂಬ ಹಿಂಸೆ ಅನಿಸಲ್ಲ ಕತ್ತಿಗೆ, ಅದು ಚೋಕರ್ ಡಿಸೈನ್ ಬಂದು ಈ ರೀತಿ ಹಿಂಸೆ ಆಗ್ತಾ ಇರುತ್ತೆ. ನಾನು ಒಂದ್ಸತಿ ಹಾಕಿ ನೋಡಿದ್ದೀನಿ, ಚೈನ್ ದೊಡ್ಡದಾಗಿ ಹಾಕ್ಕೋಬೇಕು ಅದಕ್ಕೆ. ನೀವು ಚೈನ್ ಏನೇ ಲಾಂಗ್ ಹಾಕ್ಕೊಂಡ್ರು ಕೂಡ ಇಲ್ಲೊಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಈ ಥರ ತೊಗೊಂಡು ಈ ರೀತಿ ಹಾಕ್ಕೊಳ್ಳೋವಾಗ ಖಂಡಿತವಾಗ್ಲೂ ಅಷ್ಟೇ ಯುನೀಕಾಗಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ನಾನು ಹೇಳೋದೇನಂದ್ರೆ, ಆದಷ್ಟು ದುಡ್ಡು ಸೇವ್ ಮಾಡೋದಕ್ಕಿಂತ, ದುಡ್ಡು ಸೇವ್ ಮಾಡಿ ಮನೇಲಿಡೋದಕ್ಕಿಂತ ಒಡವೆಗೆ ಅಂತ ಇನ್ವೆಸ್ಟ್ ಮಾಡಿ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಇವತ್ತು ಕೊಡೋ ವೇಸ್ಟೇಜು ಮತ್ತು
ವೇಸ್ಟೇಜ್ ಜಿ ಎಸ್ ಟಿ ಆಗಿದ್ರು ಕಟ್ಟಲೇಬೇಕು. ವೇಸ್ಟೇಜ್ ಇವತ್ತು ನಿಮ್ಗೆ ವೇಸ್ಟ್ ಅನ್ಸ್ಬೋದು, ಆದರೆ ಒಂದು ವರ್ಷ ಬಿಟ್ಟು ಅದೇ ನೀವು ಒಡವೆನ ಮಾರಕ್ಕೆ ಹೋಗ್ತೀರೋ, ಇಲ್ಲ ಸೇಲ್ ಮಾಡಕ್ಕೆ ಹೋಗ್ತೀರಾ, ಇಲ್ಲ ನೀವು ಅಡಮಾನ ಇಡಕ್ಕೆ ಹೋಗ್ತೀರಾ, ಇಲ್ಲ ಅದನ್ನು ನೀವು ರೀಪ್ಲೇಸ್ಮೆಂಟ್ ಮಾಡಕ್ಕೆ ಹೋಗ್ತೀರಾ ಅನ್ನುವಾಗ ನಿಮ್ಗೆ ಅದರದ್ದು ಚಾರ್ಜ್ ಬಂದು ಹೇಗೂ ಒಂದು 40% ಲಾಭ ನಿಮ್ಗೆ ಇದ್ದೇ ಇರುತ್ತೆ. ಸೊ ನಾನು ಆಗಿ ತೊಗೊಂಡಿದ್ದು 2300, 2000 ಎಲ್ಲ ಸೇರಿ 2600 ಆಗಿತ್ತು ಗ್ರಾಮು. ಈಗ ನಾನು ಇದೇ ಥರ ಸೇಮ್ ನಾನು ಮಾಡಿಸ್ಬೇಕು ಅಂದರೆ ನೀವು ಲೆಕ್ಕ ಹಾಕಿ 33 ಗ್ರಾಮ್ ಇಷ್ಟಿರೋದು, ಇಷ್ಟು ಬಂದು 33 ಗ್ರಾಮು, ಇದು ಆ್ಯಡ್ ಮಾಡಿದ್ರೆ 36 ಆಗುತ್ತೆ. ಸೊ ಈ 33 ಗ್ರಾಮ್ ನಾನು ತೊಗೋಬೇಕು ಅಂತಂದರೆ ಇವಾಗಿನ ರೇಟ್ಗೆ 2 ಲಕ್ಷ ಮೇಲೇ ಆಗುತ್ತೆ. ಸೊ 240,000, 230,000 ಆ ಥರ ಆಗುತ್ತೆ. ಅವಾಗ ನೀವು ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಯಿತು ಅಂತ. ಸೊ ಅವಾಗೆಲ್ಲ ಕಡಿಮೆನೇ ಆಗಿತ್ತು, 80,000 ಒಳಗಡೆ ಆಗಿತ್ತಿದು. ಸೊ ನೀವು ನಿಮ್ಮ ಒಂದು ಟಾರ್ಗೆಟ್ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ತೊಗೊಳ್ಳಿ. ಸೊ ಯಾಕಂದರೆ ನಾನು ಇದು ಮಾಡಿಸ್ಕೊಳ್ಳೋವಾಗ ಕೆಲವೊಂದು ಒಡವೆಗಳನ್ನು ಹಾಕಿ ಮಾಡಿಸ್ಕೊಂಡು ತೊಗೊಂಡಿದ್ದಿದ್ದು, ತೊಗೊಳ್ಳೋವಾಗ ಇದನ್ನು ಕೆಲವೊಂದು ಒಡವೆ ಹಾಕಿ ತೊಗೊಂಡಿದ್ದೆ, ನನಗೇನದು ಅಷ್ಟೊಂದು ದೊಡ್ಡದಾಗಿ ಅನಿಸ್ತಿರ್ಲಿಲ್ಲ. ಬಟ್ ಈಗ ಇವಾಗ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. 7,000 ಅಂತ ಲೆಕ್ಕ ಹಾಕಿದ್ರು ಕೂಡ ನಮಗೆ 7,321, 2,10,000 ಇನ್ನೊಂದು 3 ಗ್ರಾಮ್ ಲೆಕ್ಕಕ್ಕೆ ಲೆಕ್ಕ ಹಾಕಕ್ಕೆ ಹೋದರೆ ಅದೊಂದು 23,000 ಅಂದರೆ ನಾನು ಹೇಳೋದು ವೇಸ್ಟೇಜ್ ಕೂಲಿ ಜಿ ಎಸ್ ಟಿ ಎಲ್ಲ ಸೇರಿ 2,40,000 ಆದರೂ ಇದಕ್ಕೆ ಆಗುತ್ತೆ. ಆಗ ಬಂದು ಸ್ವಲ್ಪ ಕಡಿಮೆನೇ ಆಗಿತ್ತು ನನಗೆ. ನೋಡ್ಕೊಳ್ಳಿ, ಈಗ ನೀವು ತೊಗೋಬೇಕು ಅಂತಂದರೆ ಆರಾಮಾಗಿ 2-in-1 ಡಿಸೈನನ್ನು ನೀವು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ, ನಿಮಗೆ ಪದೇ ಪದೇ ನೀವು ಹಾಕ್ಕೊಳ್ಳೋ ಪದೇ ಪದೇ ನೀವು ವಿಯರ್ ಮಾಡೋವಾಗಲೂ ನಿಮಗೊಂಥರ ಡಿಫ್ರೆಂಟ್ ಫೀಲನ್ನು ಇದು ಕೊಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.